ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಫಲಿತಾಂಶದ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಮುಂಚೆ ಒಂದು ಮಾಹಿತಿ ಪಿ ಯು ಬೋರ್ಡವರು ಕೊಟ್ಟಿದ್ದರು, ಈಗ ಮಾಧ್ಯಮಗಳ ಮೂಲದಿಂದ ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲದಿಂದ ಅಥವಾ ಆರ್ಟಿಕಲ್ ಮೂಲದಿಂದ ಒಂದು ಹೊಸ ಮಾಹಿತಿ ಬಂದಿದೆ. ಪಿ ಯು ಫಲಿತಾಂಶ ದಿನಾಂಕ ಬದಲಾವಣೆ ಆಗಿದೆ ಅಂತ ಡೌಟ್ ಕೂಡ ಬರ್ತಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವೀಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ಪಿ ಯು ಸಿ ರಿಸಲ್ಟ್ 2022 ಜೂನ್ 25 ಒಳಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ. ಜೂನ್ 25 ಒಳಗೆ ನಿಮ್ಮದು ಪಿ ಯು ಸಿ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತೇಳಿ ಈಗ ಅಫಿಷಿಯಲ್ ಮಾಹಿತಿ ಬರ್ತಾ ಇದೆ. 2021-22 ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮುಗಿದು ತಿಂಗಳಾಗ್ತಾ ಬಂತು. ಯಾವಾಗ ಫಲಿತಾಂಶ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದೀರಾ, ಅದೇ ರೀತಿ ತಮ್ಮ ಪೋಷಕರು ಕೂಡ ಕಾಯ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಈ ಹಿನ್ನೆಲೆ ಪಿ ಯು ಬೋರ್ಡವರು ಸಕಲ ತಯಾರಿ ಮಾಡ್ಕೊಂಡಿದ್ದಾರೆ. ಅಂದುಕೊಂಡಂತಾಗಿದ್ದರೆ ಜೂನ್ 15 ಮಟ್ಟಿಗೆ ರಿಸಲ್ಟ್ ಘೋಷಣೆ ಮಾಡ್ಬೋದಿತ್ತು, ಬಟ್ ಕೆಲವೊಂದು ಇವ್ಯಾಲೇಟರ್ಗಳು ಕೂಡ ರಜೆ ಹಾಕಿ ಅಬ್ಸೆಂಟ್ ಆಗಿರೋ ಕಾರಣ ವ್ಯಾಲ್ಯೇಷನ್ ಕೂಡ ಡಿಲೇ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ನಂತರ ನಮಗೆ ಸದ್ಯ ಪಿ ಯು ಬೋರ್ಡವರು ತಿಳಿಸಿರುವ ಮಾಹಿತಿ ಪ್ರಕಾರ ಜೂನ್ 25 ಒಳಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಶಿಕ್ಷಣ ಇಲಾಖೆ ಮೂಲಗಳಿಂದ ತಿಳಿದುಬಂದಿದೆ. ಶಿಕ್ಷಣ ಇಲಾಖೆ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಜೂನ್ 25ರಿಂದ 25ರ ಒಳಗೆ ಪಿ ಯು ಸಿ ಫಲಿತಾಂಶ ಬರಬಹುದು ಅಂತೇಳಿ ಪಿ ಯು ಬೋರ್ಡ್ ಮೂಲಗಳಿಂದ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಬರ್ತಾ ಇದೆ. ಫಲಿತಾಂಶ ಬಿಡುಗಡೆಯಾದ ಬಳಿಕ KARRESULTS.NIC.IN ಮತ್ತು PUC RESULTS.NIC.IN ಈ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಎರಡು ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಅವೈಲೇಬಲ್ ಇರುತ್ತೆ. PUC RESULTS.NIC.IN ಇದು ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟ್. KARRESULTS.IN ಬಂದುಬಿಟ್ಟು ರಿಸಲ್ಟ್ ತೋರಿಸೋ ವೆಬ್ಸೈಟ್. ಜೂನ್ 3 ಅಥವಾ 4 ವಾರದಲ್ಲಿ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತೇಳಿ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದ್ದೆ. ಅದೇ ರೀತಿ ಎಜುಕೇಷನ್ ಮಿನಿಸ್ಟರ್ ಅವರು ಒಂದಿನ ಲೈವ್ಗೆ ಬಂದು ಅವರು ಕೂಡ ಒಂದು ಅಧಿಕೃತ ಡೇಟನ್ನು ಮೆನ್ಷನ್ ಮಾಡ್ತೆ. ವಿದ್ಯಾರ್ಥಿಗಳೇ, ಮಾನ್ಯ ಶಿಕ್ಷಣ ಸಚಿವರಾದ BC ನಾಗೇಶ್ವರ ಅವರು ಒಂದಿನ ಲೈವಿಗೆ ಬರ್ತಾರೆ. ಲೈವಿಗೆ ಬಂದು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಒಂದು ಅಧಿಕೃತ ದಿನಾಂಕವನ್ನು ಮಾಡ್ತಾರೆ ಅಥವಾ ಘೋಷಣೆ ಮಾಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ